ಇವತ್ತು ನಾವು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಒಂದು ಪದಾಧಿಕಾರಿಗಳ ಒಂದು ಸಭೆ ಏನ್ ಮಾಡಿದ್ವಿ. ಒಂದು ವಿಷಯ ನಿಮಗೆ ಮಾಡೆಲ್ ಕೋ ಯಹಾ ಪೆ 80% ಸೇ ಜ್ಯಾದಾ ಲೋಗ್ ಲೈಕ್ ಕರ್ ರಹೆ ಹೈ ಔರ್ ಪಸಂದ್ ಕರ್ ರಹೆ ಹೈ ಔರ್ ಇಸ್ ಬಾರಿ ಈ ಸಭೆ ಉದ್ದೇಶ ಇಡೀ ಬೆಂಗಳೂರು ನಗರದಲ್ಲಿ 198 ವಾರ್ಡ್ನಲ್ಲಿ ಸ್ಪರ್ಧೆ ಮಾಡಬೇಕಂತೇಳಿ ನಮ್ಮ ಜೊತೆಗೆ ಇವತ್ತು 500 crore ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, 1.5 crore ಇನ್ವೆಸ್ಟ್ಮೆಂಟ್ ತೆಗೀತಾರೆ. ನಮ್ಮ ರಸ್ತೆ ಸರಿ ಇಲ್ಲ, ರಸ್ತೆ ಸರಿ ಮಾಡಿಕೊಡಿ, ಕುಡಿಯಕ್ಕೆ ನೀರು ಬರ್ತಾ ಇಲ್ಲ ಸರಿ ಮಾಡಿಕೊಡಿ, ನಮ್ಮ ಬೀದಿನಲ್ಲಿ ಲೈಟ್ ಬರ್ತಾ ಇಲ್ಲ ಸರಿ. ನಮಸ್ಕಾರ, ಹಮ್ ಲೋಗ್ ಆಜ್ ಯಹಾಂ ದಶಹರಾಲಿ ವಿಧಾನಸಭಾ ಕ್ಷೇತ್ರ ಮೇ ಕಾರ್ಯಕರ್ತಾಓಂ ಕೆ ಸಾಥ್ ಏಕ್ ಸಮೀಕ್ಷಾ ಬೈಠಕ್ ಕೆ ಲಿಯೆ ಮೇ ಆಯಾ ಹೂಂ. ಏಕ್ ಹೀ ವಿಧಾನಸಭಾ ಮೇ ಯಹಾಂ ಪೆ ಆಜ್ ಆಪ್ನೆ ದೇಖಾ ಕಿ ಕರೀಬ 150 ಕೆ ಕರೀಬ ಹಮಾರೆ ಕಾರ್ಯಕರ್ತಾ ಯಹಾಂ ಪೆ ಇಕಟ್ಟೆ ಥೆ ಔರ್ ಹಮ್ ಲೋಗ್ ವಾರ್ಡ್ ವೈಸ್ ಕಾರ್ಯಕರ್ತಾಓಂ ಕೆ ಸಾಥ್ ಬಾತ್ಚೀತ್ ಕಿ ಹೈ. ಯಹಾಂ ಪೆ ಬೂಥ್ ಪೆ ಜೊ ಹಮಾರಾ ಕಾಮ ಚಲ್ ರಹಾ ಹೈ ಉಸ್ ಪೆ ಹಮ್ ಲೋಗೋ ನೆ ಚರ್ಚಾ ಕಿ ಹೈ. ಆಗಾಮಿ BBMP ಇಲೆಕ್ಷನ್ ಕೋ ಲೆಕೆ ಹಮ್ ಲೋಗ್ ಆಮ್ ಆದ್ಮಿ ಪಾರ್ಟಿ ಬಹುತ್ ಸೀರಿಯಸ್ ಹೈ ಔರ್ ಹಮೇ ಐಸೆ ಲಗ್ತಾ ಹೈ ಕಿ ಯಹಾಂ ಪೆ ಜನತಾ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಔರ್ JDU ಸೆ ಬುರಿ ತರಹ ಸೆ ತ್ರಸ್ತ ಹೈ. ತೋ ಇಸ್ ಬಾರಿ ಆಮ್ ಆದ್ಮಿ ಪಾರ್ಟಿ ಕೆ ಲಿಯೆ ನಯಾ ವಿಕಲ್ಪ ವೋ ದೇಖ್ ರಹೀ ಹೈ ಜನತಾ. ಅಭಿ ಹಮ್ನೆ ಏಕ್ ರೀಸೆಂಟ್ಲಿ ಸರ್ವೆ ಕರಾಯಾ ಹೈ ತೋ ದಿಲ್ಲೀ ಕೆ ಮಾಡೆಲ್ ಕೋ ಯಹಾಂ ಪೆ 80% ಸೇ ಜ್ಯಾದಾ ಲೋಗ್ ಲೈಕ್ ಕರ್ ರಹೆ ಹೈ ಔರ್ ಪಸಂದ್ ಕರ್ ರಹೆ ಹೈ ಔರ್ ಇಸ್ ಬಾರಿ ವೋ ಲೋಗ್ ಚಾಹತೆ ಹೈ ಕಿ ಕಿಸಿ ಐಸೆ ವಿಕಲ್ಪ ಕೋ ಚುನಾ ಜಾಯೆ ಜೋ ದಿಲ್ಲೀ ಮಾಡೆಲ್ ಯಹಾಂ ಪೆ ಲಾಗೂ ಹೋ ಕರ್ ಆಯೆ. ತೋ ಆಮ್ ಆದ್ಮಿ ಪಾರ್ಟಿ ಪೂರಿ ತರಹ ಸೆ ತಯಾರ್ ಹೈ ಇಸ್ BBMP ಚುನಾವ್ ಕೋ ಲೇಕೆ ಔರ್ ಹಮ್ ಲೋಗ್ ಯಹಾಂ ಪೆ ಸಭಿ ಚಾಹೆ ವೋ 198 ವಾರ್ಡ್ಸ್ ಹೋ ಯಾ 243 ವಾರ್ಡ್ಸ್ ಹೋ ಸಭಿ ವಾರ್ಡ್ಸ್ ಮೇ ಅಪ್ನಾ ಕ್ಯಾಂಡಿಡೇಟ್ ಉತಾರೆಂಗೆ. ಥ್ಯಾಂಕ್ ಯು. ಸೊ ಇವತ್ತು ನಾವು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಒಂದು ಪದಾಧಿಕಾರಿಗಳ ಒಂದು ಸಭೆ ಏನ್ ಮಾಡಿದ್ವಿ. ಒಂದು ವಿಷಯ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ, ಯಾಕಂದ್ರೆ ನಾವು ಒಂದು 7-8 ತಿಂಗಳ ಮುಂದೆ ಇಲ್ಲಿ ಒಂದು ಸಂಘಟನೆಗೆ ಪಕ್ಷ ಸಂಘಟನೆಗೆ ಅಂತ ಮುಂದಾದಾಗ ನಾವು 0 ಶುರು ಮಾಡಿದೀವಿ. ಇವರು ದಾಸರಳ್ಳಿಯಲ್ಲಿ 0 ಶುರು ಮಾಡಿ ಇವತ್ತು ಈ ಮಟ್ಟಕ್ಕೆ ನಾವು ಇವತ್ತು ಬೆಳೀತಾ ಇದೀವಿ ಅಂದ್ರೆ ದಾಸರಳ್ಳಿಯಲ್ಲಿ ಒಂದು ಬದಲಾವಣೆಗೆ ಒಂದು ಅವಕಾಶ ಇದೆ. ಆ ಅವಕಾಶಕ್ಕೋಸ್ಕರ ಇವತ್ತು ಆಮ್ ಆದ್ಮಿ ಪಾರ್ಟಿ ಒಂದು ಸಭೆ ಕರೆದಿದೆ. ಎಲ್ಲಾ ಪದಾಧಿಕಾರಿಗಳದು ಪ್ರತಿಯೊಂದು ವಾರ್ಡಲ್ಲೂ ಇವತ್ತು ಪಕ್ಷ ಸಂಘಟನೆ ಒಂದು ಕೆಲಸಗಳಾಗ್ತಾ ಇದೆ. ದೆಹಲಿಯಲ್ಲಿ ಏನೇನು ಕೆಲಸಗಳು ಇವತ್ತು ಮಾಡಿದೀವೋ ಅದು ಉಚಿತ ಪ್ರಯಾಣ ಆಗಿರ್ಬೋದು, ನಾವು ಉಚಿತವಾದ ಒಂದು ವಿದ್ಯುಚ್ಛಕ್ತಿ ಕೊಡೋದಾಗಿರ್ಬೋದು, ನಂತರ ಏನಿದು ಉಚಿತ 21,000 liters ಪ್ರತಿ ತಿಂಗಳು ನೀರು ಕೊಡೋದಾಗಿರ್ಬೋದು, ಆಮೇಲೆ ಒಂದು ಒಳ್ಳೆ ಪ್ರೈವೇಟ್ ಸ್ಕೂಲ್ಗಿಂತ ಚೆನ್ನಾಗಿರೋ ಸರ್ಕಾರಿ ಶಾಲೆನ ಇಲ್ಲಿ ಕಟ್ಟೋದಾಗಿರಲಿ, ಹಾಸ್ಪಿಟಲ್ಗಳನ್ನ ಪ್ರತಿ ವಾರ್ಡಲ್ಲೂ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನ ಮೊಹಲ್ಲಾ ಕ್ಲಿನಿಕ್ಗಳನ್ನ ಕಟ್ಟೋದಾಗಿರಲಿ, ಈ ಥರ ವಿಷಯಗಳನ್ನ ನಾವು ಜನರ ಹತ್ರ ಮಾತಾಡಿದಾಗ ಜನ ಅದಕ್ಕೆ ರಿಲೇಟ್ ಮಾಡ್ಕೊತಾರೆ. ಯಾಕೆ ಬೆಂಗಳೂರಲ್ಲಿ ಆಗಿಲ್ಲ, ಪ್ರತಿಯೊಂದೂ ದೆಹಲಿಯಲ್ಲಾಗಿದೆ, ದೆಹಲಿ ನಮ್ಮ ದೇಶದಲ್ಲೇ ಇದೆ, ನಮ್ಮ ರಾಜ್ಯದಲ್ಲೂ ಆಗಬಹುದು, ಎಸ್ಪೆಷಲಿ ಬೆಂಗಳೂರಲ್ಲೂ ಆಗಬಹುದು ಅಂತ. ಸೊ ಈ ಜನರು ಇವತ್ತು ಅಷ್ಟು
ಆ ಎಲ್ಲಾ ಜನರು ಯಾರ್ಯಾರಿಗೆ ಇವತ್ತು ಆ ಕಾನ್ಫಿಡೆನ್ಸ್ ಬರ್ತಾ ಇದೆಯೋ ಆ ಎಲ್ಲಾ ಜನರು ಇವತ್ತು ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ. ಮುಂದಿನ ಈ BBMP ಚುನಾವಣೆಗಳು ಏನ್ ಬರ್ತಾ ಇದೆ, ಈ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ 198 ವಾರ್ಡ್ ಅಲ್ಲೂ ಸಹ ಒಬ್ಬ ಪ್ರಾಮಾಣಿಕ ಜನಸೇವಕ, ಯಾವುದೇ ರೀತಿಯಾದ ಕ್ರಿಮಿನಲ್ಲು ಕರಪ್ಷನ್ ಬ್ಯಾಕ್ ಗ್ರೌಂಡ್ ಇರದೇ ಇರೋ ನಾಯಕರುಗಳನ್ನ ನಿಲ್ಲಿಸುತ್ತೆ, ಗೆದ್ದು ಬೆಂಗಳೂರಿಗರ ಪ್ರತಿಯೊಂದು ಕುಟುಂಬಕ್ಕೂ ಯಾವ ರೀತಿಯ ಒಂದು ಸೇವಿಂಗ್ಸ್ನ ನಾವು ಮಾಡ್ತೀವಿ, ಯಾವ ರೀತಿಯ ಒಂದು ಜನ ಜೀವನನ ಬದಲಾಯಿಸ್ತೀವಿ ಅಂತ ಹೇಳಿ ಒಂದು ಪ್ರಾಮಿಸ್ನ ನಾವು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ, ಇವತ್ತೇ ನಾವು ಅಸೆಂಬ್ಲಿ ಮಟ್ಟದ ಮೀಟಿಂಗ್ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ನಾವು ವಾರ್ಡ್ ಮಟ್ಟದಲ್ಲಿ ಇದೇ ರೀತಿಯ ಸಭೆಗಳನ್ನ ಮಾಡ್ತೀವಿ. ವಾರ್ಡ್ ಮಟ್ಟ ಆದಮೇಲೆ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಬೂತ್ ಪ್ರೆಸಿಡೆಂಟ್ಸು ಮತ್ತು ಆ ಒಂದು ಕಮಿಟಿ ಏನಿರುತ್ತೆ ಅವರ ಜೊತೆಗೊಂದು ಸಂವಾದನ ಮೀಟಿಂಗ್ನ ಮಾಡ್ತೀವಿ. ಸೊ ಈ ರೀತಿ ಪಕ್ಷ ಸಂಘಟನೆ ಸತತವಾಗಿ ಇದ್ದೇ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಸಂಘಟನೆ ಕೆಲಸ ನೀವು ನೋಡ್ಬೋದು. ಸೊ ಈ ಚುನಾವಣೆ ಬೆಂಗಳೂರಿನ ಒಂದು ಬದಲಾವಣೆಗಾಗಿ, ಅದನ್ನು ಗೆಲ್ಲೋದಕ್ಕಾಗಿ ಆಮ್ ಆದ್ಮಿ ಪಾರ್ಟಿ ಮುಂದೆ ಬಂದಿದೆ. ಏನಿವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷದ ಎಲ್ಲ ವಾರ್ಡಿನ ಕಾರ್ಯಕರ್ತರ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆ ಉದ್ದೇಶ ಇಡೀ ಬೆಂಗಳೂರು ನಗರದಲ್ಲಿ 198 ವಾರ್ಡ್ನಲ್ಲಿ ಸ್ಪರ್ಧೆ ಮಾಡಬೇಕಂತೇಳಿ ನಮ್ಮ ಡೆಲ್ಲಿಯಿಂದ ಬಂದಿರತಕ್ಕಂಥ ಕರ್ನಾಟಕದ ಉಸ್ತುವಾರಿಯಾದಂಥ ರೋಮಿಯೋ ಬ್ಯಾಟಿ ಅವರು ಇವತ್ತು ಸಭೆಯನ್ನು ಕರೀಲಿಕ್ಕೆ ಹೇಳಿದರು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಸೆಂಬ್ಲಿನಲ್ಲಿ ನಿಮ್ಮೆಲ್ಲ ಕಾರ್ಯಕರ್ತರನ್ನ ಸಭೆಯನ್ನು ಕರೀರಿ ಅಂತೇಳಿ ಹೇಳಿದ್ದು ಉದ್ದೇಶದಿಂದ ಇವತ್ತು ಸಭೆಯನ್ನು ಕರೆಯಲಾಯಿತು. ಈ ಸಭೆಯಲ್ಲಿ ಎಲ್ಲ ವಾರ್ಡಿನ ಅಧ್ಯಕ್ಷರುಗಳು ಈ ಸಭೆಗೆ ಬಂದು ಕಾರ್ಯಕರ್ತರು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮುಂದಿನ ಚುನಾವಣೆಗೆ ಆಮ್ ಆದ್ಮಿ ಪಕ್ಷ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಎಲ್ಲ ವಾರ್ಡ್ನಲ್ಲೂ ಕೂಡ ಸ್ಪರ್ಧೆ ಮಾಡಲಿಕ್ಕೆ ಇವತ್ತಿಂದ ಏನು ಚರ್ಚೆ ಮಾಡಿದ್ದೀವಿ, ಇದು ಜನರ ಮಧ್ಯೆ ಹೋಗಿ ಇನ್ನಷ್ಟು ಹೆಚ್ಚೆಚ್ಚು ಪ್ರಚಾರವನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಪಣ ತೊಟ್ಟು ಕಾರ್ಯಕರ್ತರು ಅವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ನಾನು ಅವರಿಗೆ ಗೌರವದಿಂದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ನನ್ನ ಹೆಸರು M. ವೆಂಕಟೇಗೌಡ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು.